ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಮದಾಸ್ ಅಥವಾಲೆ ಪಕ್ಷ ಈ ದಿನ ಬೆಳಗಾಂ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ರವಾನಿಸಿದೆವು ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಕರ್ನಾಟಕದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಳೆದ 25-30 ವರ್ಷದಿಂದ ಒಳಗುತ್ತಿಗೆ ನೌಕರರ ಕೆಲಸ ಮಾಡುತ್ತಾ ಇರತಕ್ಕಂತ 31,000 ಜನರನ್ನ ಕಾಯಂಗೊಳಿಸಬೇಕಾಗಿರತಕ್ಕಂತ ಬೇಡಿಕೆ ಇದು ಈ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಕಳೆದ 26 ದಿನಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಒಳಗುತ್ತಿಗೆ ನೌಕರರು ಹೋರಾಟ ನಡೆಸುತ್ತಾ ಇದ್ದಾರೆ ಧರಣಿ ಸತ್ಯಾಗ್ರಹ ನಡೆಸುತ್ತಾ ಇದ್ದಾರೆ ಒಂದು ದಿನವಾದರೂ ಕೂಡನು ಆರೋಗ್ಯ ಸಚಿವರು ಬಂದು ಅವರು ಮನವಿ ಪತ್ರ ಸ್ವೀಕರಿಸಿಲ್ಲ ಬದಲಿಗೆ ತಮ್ಮ ಒಂದು ರೀತಿಯ ಉದಾಸೀನ ಮನೋಭಾವನೆ ತಳೆದು ಈ ಜನರನ್ನು ಕಾಯಂಗೊಳಿಸಬಾರದು ಅನ್ನೋ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಈ ಆರೋಗ್ಯ ಸಚಿವರ ಈ ಒಳಗುತ್ತಿಗೆ ನೌಕರರ ವಿರೋಧಿ ನಡೆಯನ್ನು ತೀವ್ರ ಖಂಡಿಸೋದಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಈ ಹೋರಾಟ ತೀವ್ರಗೊಳಿಸಿ ನಾವು ಆರೋಗ್ಯ ಸಚಿವರ ರಾಜೀನಾಮೆಗೆ ಒತ್ತಾಯ ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ವೀಕರಿಸಿದ್ದಾರೆ ಆ ಮನವಿ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಅವರು ರವಾನಿಸಿ ಇವರನ್ನು ಕಾಯಂಗೊಳಿಸ್ತಕ್ಕಂಥ ಬೇಡಿಕೆ ಭಾಳ ನ್ಯಾಯಯುತವಾಗಿದೆ ಮತ್ತು ಮಾನವೀಯತೆ ದೃಷ್ಟಿಯಿಂದ ಇವರನ್ನು ಕಾಯಂಗೊಳಿಸಬೇಕು ಅಂತೇಳಿ ಅವರು ಹಿಂಬರ ಬರೆದು ನಮಗೆ ಪ್ರತಿಯನ್ನು ರವಾನಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಇವರನ್ನು ಕಾಯಂಗೊಳಿಸದೇ ಇದ್ದರೆ ಈ ನೌಕರರನ್ನು ರಾಜ್ಯದ 31 ಜಿಲ್ಲೆಗಳಲ್ಲಿ ಅವರು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿದ್ದಾರೆ ಸುಮಾರು 2,000 ಜನ ಆರೋಗ್ಯ ಇಲಾಖೆಯಲ್ಲಿ ಒಳಗುತ್ತಿಗೆ ನೌಕರರ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಭಾಳ ಕಷ್ಟದ ದಿನಗಳನ್ನು ಅವರು ಎದುರಿಸ್ತಾ ಇದ್ದಾರೆ ಅವರು ಒಂದು ರೀತಿಯ ಜೀತಗಾರರಾಗಿ ಈ ಆರೋಗ್ಯ ಸಚಿವರು ಪರಿಗಣಿಸಿದ್ದಾರೆ ಆರೋಗ್ಯ ಸಚಿವರು ಇವತ್ತು ಆ ಇಲಾಖೆಗೆ ನಾಲಾಯಕ್ಕಾಗಿದ್ದಾರೆ ಅಯೋಗ್ಯವಾಗಿ ನಡ್ಕೊಳ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಅವರ ನಡೆಯನ್ನು ತೀವ್ರವಾಗಿ ಖಂಡಿಸ್ತಾ ಈ 31 ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಇವರನ್ನು ಕಾಯಂಗೊಳಿಸ್ತಕ್ಕಂಥ ಕೆಲಸ ಇನ್ನು 3-4 ದಿವಸದಲ್ಲಿ ಇವರು ಡಿಸಿಷನ್ ತಗೊಳ್ಳಲಿಲ್ಲ ಮುಖ್ಯಮಂತ್ರಿಗಳು ಇಡೀ ಸರ್ಕಾರಕ್ಕೆ ನಾವು ಧಿಕ್ಕಾರ ಹಾಕಿ ಈ ಜನರಿಗೆ ನ್ಯಾಯ ದಕ್ಕಿಸ್ಕೊಡ್ತಕ್ಕಂಥ ತೀವ್ರತರವಾದಂಥ ಹೋರಾಟಕ್ಕೆ ಕರೆ ಕೊಡಬೇಕಾಗತ್ತೆ ಅಂತೇಳಿ ನಾನು ಈ ಮೂಲಕ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ನನ್ನ ಜೊತೆಯಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಮುಖಂಡರಾಗಿರ್ತಕ್ಕಂಥ ನಮ್ಮ ಶಿವ ಎಲ್ಲ ಚೌಗಲೆ ಅವರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲಿದ್ದಾರೆ ಅವರು ಆರೋಗ್ಯ ಇಲಾಖೆಯವರು ಸರ್ಕಾರ ನೌಕರದವರು ಕಾಯಂ ಆಗಾಗಬೇಕು ಕೋವಿಡ್ದಾಗ ಅವರು ಭಾಳ ಕಷ್ಟಪಟ್ಟು ಅವರು ಇದು ಎಲ್ಲ ಪೇಷಂಟ್ ಕೆಲಸ ಮಾಡಿದ್ದಾರೆ ಅವರು ನಮ್ಮ ಕಳಕಳಿ ವಿನಂತಿ ಏನಿದೆ ಡಿ ಸಿ ಸಾಹೇಬ್ರಿಗೆ ಇದು ತಕ್ಷಣ ಸಿ ಎಮ್ ಸಾಹೇಬ್ರಿಗೆ ಹೇಳ್ಕೊನ ಒಂದು ಅವರ ಕಾಯಂ ಉಳಿಸಾಗಬೇಕಾದ ಅದು ಮಾಡಾಕಬೇಕಾದ ನಮ್ಮ ಪ್ರಯತ್ನ ಇದೆ ನಮ್ಮ ಎಲ್ಲ ರಿಪಬ್ಲಿಕ್ ಪಾರ್ಟಿಯವ್ರದ ಎಲ್ಲ ಅವ್ರದ್ದು ಸಪೋರ್ಟ್ ಇದೆ ಅವ್ರಿಗೆ ನಮ್ಮ ಸಾಹೇಬ್ರು ಮಾತಾಡ್ದಾರ ಈಗ ಅದ ಇದಷ್ಟ ಶಿವಾ ಚೌಗುಲೆ ಬೆಳಗಾಂ ಡಿಸ್ಟ್ರಿಕ್ಟ್ ರಾಜ್ಯ ಉಪಾಧ್ಯಕ್ಷ ಮತ್ತು ಬೆಳಗಾಂ ಜಿಲ್ಲಾ ಉಸ್ತುವಾರಿ